ಶ್ರೀರಾಮ ಸಮರ್ಥ. ನವೆಂಬರ್ 27. ಇಂದಿನ ಪ್ರವಚನದ ವಿಷಯ ನಿರ್ಗುಣದ ಅರಿವನ್ನು ಇಟ್ಟುಕೊಂಡು ಸಗುಣೋಪಾಸನೆಯಲ್ಲಿ ಇರಬೇಕು. ನಮಗೆ ಒಂದು ಊರಿಗೆ ಹೋಗಬೇಕಾಗಿರುತ್ತದೆ. ಆ ಊರಿಗೆ ಹೋಗುವ ರೈಲನ್ನು ಹಿಡಿದು ಅದರಲ್ಲಿ ಕುಳಿತುಕೊಳ್ಳುತ್ತೇವೆ. ನಮ್ಮ ಊರು ಬಂದೊಡನೆ ನಾವು ಗಾಡಿಯಿಂದ ಇಳಿಯುತ್ತೇವೆ. ಇದರಂತೆ ನಿರ್ಗುಣವು ನಮ್ಮ ಸಾಧ್ಯವಾಗಿದ್ದರೂ ಇಂದು ನಾವು ಸಗುಣವನ್ನೇ ನಿಜವೆಂದು ತಿಳಿದು ಅದರ ಆಶ್ರಯ ಹೊಂದಬೇಕು. ನಿರ್ಗುಣದ ಹೊರತಾಗಿ ಸಗುಣವು ನಿಜವಲ್ಲ ಎಂಬ ಮಾತು ಸತ್ಯವೇ ಇರುತ್ತದೆ. ಆದರೆ ಸಗುಣವು ನಿಜವೆಂದು ತಿಳಿದು ನಡೆಯದ ಹೊರತು ನಿರ್ಗುಣದವರೆಗೆ ಹೋಗಿ ತಲುಪಲು ಆಗುವುದಿಲ್ಲ ಎಂಬುದು ಅಷ್ಟೇ ಸತ್ಯವಾಗಿರುತ್ತದೆ. ಸಗುಣೋಪಾಸನೆಯಲ್ಲಿ ಸ್ವತಃದ ವಿಸ್ಮರಣೆ ಆಯಿತೆಂದರೆ ಒಂದು ಕಡೆಗೆ ನಾನು ಇಲ್ಲದಂತಾಗುತ್ತದೆ, ಹಾಗೂ ಇನ್ನೊಂದು ಕಡೆಗೆ ದೇವನೂ ಇಲ್ಲದಂತಾಗುತ್ತಾನೆ, ಹಾಗೂ ಕೊನೆಗೆ ಪರಮಾತ್ಮನು ಮಾತ್ರ ಶೇಷ ಉಳಿಯುತ್ತಾನೆ. ಆದ್ದರಿಂದಲೇ ನಿರ್ಗುಣದ ಜ್ಞಾನ ಮಾಡಿಕೊಂಡು ಸಗುಣದಲ್ಲಿ ಇರಬೇಕು. ಶ್ರೀರಾಮನ ಪೂಜೆಯಲ್ಲಿಯೇ ಸ್ವತಃದ ವಿಸ್ಮರಣೆ ಆಗತೊಡಗಿದರೆ ಮತ್ತೆ ಬೇರಾವ ನಿರ್ಗುಣವು ಉಳಿಯುತ್ತದೆ? ಜ್ವರ ಬಂದ ಮನುಷ್ಯನಿಗೆ ಎಲ್ಲವೂ ಕಹಿಯೇ ಆಗುವಂತೆ ನಮ್ಮ ವೃತ್ತಿಗಳು ವಿಷಯಾಕಾರವಾಗಿ ಇರುವುದರಿಂದ ಆ ವೃತ್ತಿಗಳಿಗೆ ಸಗುಣವಾಗಲಿ ನಿರ್ಗುಣವಾಗಲಿ ಹೇಗೆ ರುಚಿಸಿತು? ಸಗುಣದ ಹೊರತಾಗಿ ನಿರ್ಗುಣದ ಉಪಾಸನೆ ಮಾಡುತ್ತೇನೆ ಎಂದು ಹೇಳುವವನಿಗೆ ಅದರ ಮರ್ಮವೇ ತಿಳಿದಿರುವುದಿಲ್ಲ. ವಾಸ್ತವಿಕವಾಗಿ ಅವನು ಸಗುಣ ಉಪಾಸನೆಯನ್ನೇ ಮಾಡುತ್ತಿರುತ್ತಾನೆ, ಆದರೆ ಅದು ಅವನಿಗೆ ತಿಳಿದಿರುವುದಿಲ್ಲ. ಯಾರು ಭಗವಂತನನ್ನು ಸ್ಥಳ ಕಾಲಗಳ ಮರ್ಯಾದೆಯಲ್ಲಿ ತಂದಿರುತ್ತಾರೋ ಅವರು ಅವನನ್ನು ಸಗುಣದಲ್ಲಿ ತಂದಿರುವುದಿಲ್ಲ ಎಂದು ಹೇಳುವುದರಲ್ಲಿ ಅರ್ಥವೇನು? ಪರಮಾರ್ಥದ ವಿಷಯದಲ್ಲಿ ನಮ್ಮಲ್ಲಿ ಅನೇಕ ವಿಚಿತ್ರ ಕಲ್ಪನೆಗಳಿರುತ್ತವೆ. ಅತ್ಯಂತ ದಡ್ಡತನವು ಒಂದು ವೇಳೆ ತೊಂದರೆ ಮಾಡುವುದಿಲ್ಲ, ಆದರೆ ಈ ವಿಪರೀತ ಜ್ಞಾನವು ತೊಂದರೆ ಮಾಡುತ್ತದೆ. ಸೂರ್ಯನು ನಮಗಿಂತ ಮೊದಲು ಇದ್ದನು, ಇಂದೂ ಇರುತ್ತಾನೆ, ಹಾಗೂ ಮುಂದೆಯೂ ಇರುತ್ತಾನೆ. ಅವನು ಯಾವಾಗಲೂ ಇರುವವನು ಆದ್ದರಿಂದ ಅವನ ಅಸ್ತಿತ್ವವು ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ. ನಾವು ಅವನ ಕಡೆಗೆ ಅಲಕ್ಷ್ಯ ಮಾಡಿರುತ್ತೇವೆ. ಭಗವಂತನ ವಿಷಯದಲ್ಲೂ ನಮ್ಮದು ಹೀಗೇ ಆಗುತ್ತದೆ. ಯಾವನಾದರೊಬ್ಬ ನಾಸ್ತಿಕನು ದೇವರು ಇಲ್ಲವೇ ಇಲ್ಲ, ಅವನು ಎಲ್ಲಿ ಇರುತ್ತಾನೆ ತೋರಿಸಿರಿ ಎಂದು ಕೇಳಿದರೆ ಅವನಿಗೆ ದೇವರು ಎಲ್ಲಿ ಇರುವುದಿಲ್ಲ ಎಂದು ಮರುಪ್ರಶ್ನೆ ಮಾಡಿ ಅವನ ಬಾಯಿ ಮುಚ್ಚಬಹುದು. ಆದರೆ ಇದು ಉತ್ತಮ ಮಾರ್ಗವಲ್ಲ. ದೇವರು ಇರುವುದಿಲ್ಲ ಎಂದು ಹೇಳುವವನಿಗೂ ಕೂಡ ಆ ಸ್ವರೂಪದ ಏನಾದರೊಂದು ಅರಿವು ಇದ್ದೇ ಇರುತ್ತದೆ. ಅವನು ಆ ದೇವರಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾನೆ. ನಿಸರ್ಗ, ಶಕ್ತಿ, ಸತ್ತೆ ಮುಂತಾದ ಹೆಸರುಗಳನ್ನು ಕೊಟ್ಟು ಅವನ ಅಸ್ತಿತ್ವವನ್ನು ಮಾನ್ಯ ಮಾಡುತ್ತಾನೆ. ಆದರೆ ದೇವರು ಇಲ್ಲವೆಂದು ಹೇಳುತ್ತಾನೆ. ಅವನಿಗೆ ಯಾವುದು ಇದೆಯೆಂದು ಅನಿಸುತ್ತದೆಯೋ ಅದೇ ದೇವರೆಂದು ತಿಳಿಯಬೇಕು. ಮನುಷ್ಯನಿಗೆ ಎಷ್ಟು ಜ್ಞಾನವಿರುತ್ತದೆಯೋ ಅಷ್ಟನ್ನು ಬರೆಯುವುದಕ್ಕೆ ಆಗುವುದಿಲ್ಲ. ಎಷ್ಟನ್ನು ಬರೆಯುವುದಕ್ಕೆ ಆಗುತ್ತದೆಯೋ ಅಷ್ಟನ್ನು ಓದುವವರೆಗೆ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅವರು ಎಷ್ಟನ್ನು ತಿಳಿದುಕೊಂಡಿರುತ್ತಾರೋ ಅಷ್ಟನ್ನು ಹೇಳುವುದಕ್ಕೆ ಆಗುವುದಿಲ್ಲ, ಹಾಗೂ ಕೇಳುವವರಿಗೆ ಅವನು ಎಷ್ಟು ಹೇಳಿರುತ್ತಾನೋ ಅಷ್ಟು ತಿಳಿಯುವುದಿಲ್ಲ. ಆದ್ದರಿಂದ ಮೂಲ ವಸ್ತುವಿನ ವರ್ಣನೆಯನ್ನು ಸ್ವತಃ ಅನುಭವ ಮಾಡಿಕೊಂಡೇ ತಿಳಿದುಕೊಳ್ಳಬೇಕು. ಪರಮಾತ್ಮನು ಕರ್ತ ಇರುತ್ತಾನೆ ಎಂದು ತಿಳಿದು ನಾವು ಇಂದಿನ ಕರ್ತವ್ಯ ಮಾಡುತ್ತಿರಬೇಕು. ಈ ದಿನದ ವಿಶೇಷ ವಾಕ್ಯ ನಿರ್ಗುಣವು ಕಾಣುವುದಿಲ್ಲ, ಕೇಳುವುದಿಲ್ಲ, ಆದ್ದರಿಂದಲೇ ಅದು ಅವತಾರ ರೂಪದಿಂದ ಹಾಗೂ ಸಂತ ರೂಪದಿಂದ ಸಗುಣ ರೂಪ ತೆಗೆದುಕೊಂಡು ಬರುತ್ತದೆ. ಜೈ ಜೈ ರಘುವೀರ ಸಮರ್ಥ.